ಭಾನುವಾರ ಇವತ್ತು ಹಾಗಾಗಿ ಭಾನುವಾರದ ಬಾಡೂಟಕ್ಕೆ ಬೆಂಗಳೂರಿನ ಜನ ಮುಗಿಬಿದ್ದಿದ್ದಾರೆ ಭಾನುವಾರದ ಬಾಡೂಟಕ್ಕೆ ಬೆಂಗಳೂರಿಗರು ಮುಗಿಬಿದ್ದಿದ್ದಾರೆ ಚಿಕನ್ ಮಟನ್ ಮೀನು ಖರೀದಿಗೆ ಜನ ಮುಗಿಬಿದ್ದಿರುವಂತ ದೃಶ್ಯಾವಳಿಗಳು ಇವತ್ತು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ ಶಿವಾಜಿ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳ ಬಳಿ ಕಿಕ್ಕಿರಿದು ಜನ ನಿಂತಿದ್ದಾರೆ ರಸೆಲ್ ಮಾರ್ಕೆಟ್ ಚಾಂದನಿ ಚೌಕ್ ಸುತ್ತಮುತ್ತ ಅಂಗಡಿಗಳು ಫುಲ್ ರಶ್ ಆಗಿದೆ ಅಗತ್ಯ ವಸ್ತುಗಳು ಹಾಗೂ ನಾನ್ ವೆಜ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ನಾಳೆಯಿಂದ ಅನ್ಲಾಕ್ ಹಿನ್ನೆಲೆಯಲ್ಲಿ ಬಹುತೇಕ ಅಂಗಡಿಗಳು ಇವತ್ತೇ ಓಪನ್ ಆಗಿರುವಂತ ದೃಶ್ಯಾವಳಿಗಳು ಕೂಡ ಕಂಡುಬರ್ತಾ ಇದೆ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಇತರೆ ಅಂಗಡಿಗಳು ಕೂಡ ಓಪನ್ ಆಗಿದೆ ಇಲ್ಲಿ ಸಾಮಾಜಿಕ ಅಂತರ ಕೂಡ ಇಲ್ಲ ದೈಹಿಕ ಅಂತರ ಇಲ್ಲ ಮಾಸ್ಕ್ ಅನ್ನು ಧರಿಸದೆ ಸಾಕಷ್ಟು ಜನ ಈಗ ಖರೀದಿಗಾಗಿ ಮುಗಿಬಿದ್ದಿರುವಂತ ದೃಶ್ಯಾವಳಿಗಳು ಕಂಡುಬರ್ತಾ ಇದೆ ಈಗಾಗಲೇ ಜನರ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇರೋದಂತೂ ಪಕ್ಕ ಯಾಕಂದ್ರೆ ನಿನ್ನೆ ಗಮನಿಸಿದ್ವಿ ಇಷ್ಟು ದಿನಗಳ ಕಾಲ 2 ವಾರದಷ್ಟು ಕಾಲ ಕೊರೋನಾ ಪ್ರಕರಣಗಳು ರಾಜಧಾನಿಯಲ್ಲಿ ಕಮ್ಮಿ ಆಗಿತ್ತು ಆದರೆ ನಿನ್ನೆ ದಿಢೀರ್ ಅಂತ ಏರಿಕೆ ಆಗಿರೋದನ್ನ ಗಮನಿಸಿದ್ವಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಇದು ಶಿವಾಜಿ ನಗರದ ದೃಶ್ಯಾವಳಿ ಶಿವಾಜಿ ನಗರದ ರಸೆಲ್ ಮಾರ್ಕೆಟ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಸದ್ಯಕ್ಕೆ ಮಾಂಸ ಖರೀದಿಗಾಗಿ ಜನ ಸಾಲುಗಟ್ಟಿ ನಿಂತಿದ್ದಾರೆ ಇವತ್ತು ಭಾನುವಾರ ಬೇರೆ ವೀಕೆಂಡ್ ನಲ್ಲಿ ಭಾನುವಾರ ಬಾಡೂಟವನ್ನ ಯಾರು ಕೂಡ ಮಿಸ್ ಮಾಡಿಕೊಳ್ಳೋ ಚಾನ್ಸ್ ಇಲ್ಲ ಹಾಗಾಗಿ ಲಾಕ್ ಡೌನ್ ಇದ್ರೆ ಏನು ಅನ್ನೋದನ್ನ ಕೂಡ ಕೇರ್ ಮಾಡದೆ ಜನ ಮಾಂಸ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ ಇನ್ನು ಗೆಸ್ಟ್ ಹೌಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು ಈಗ ಈ ಗೆಸ್ಟ್ ಹೌಸ್ ಗಲಾಟೆ ಸುಖಾಂತ್ಯ ಕಂಡಿದೆ ಜಮೀರ್ ಗೆ ಸೇರಿದ ಸದಾಶಿವ ನಗರದ ಗೆಸ್ಟ್ ಹೌಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಹಾಗೆ ಜಮೀರ್ ಮಧ್ಯೆ ವಾಗ್ವಿತ್ಯವೇ ನಡೆದಿತ್ತು ಪರಸ್ಪರ ವಾಗ್ವಾದಕ್ಕೂ ಕೂಡ ಕಾರಣ ಆಗಿತ್ತು ನಿಖಿಲ್ ಕುಮಾರ್ ಸ್ವಾಮಿ ಹುಡುಗರಿಂದ ಗಲಾಟೆ ಕೂಡ ನಡೆದಿತ್ತು ಕಳೆದ ಕೆಲವು ದಿನಗಳ ಹಿಂದೆ ಈ ವಿಚಾರವಾಗಿ ಗೆಸ್ಟ್ ಹೌಸ್ ನಲ್ಲಿ ಈ ಗಲಾಟೆ ನಡೆದಿತ್ತು ಗೆಸ್ಟ್ ಹೌಸ್ ನಲ್ಲಿದ್ದಂತ ವಸ್ತುಗಳು ಚೆಲ್ಲಾಪಿಲ್ಲಿ ಮಾಡಿದ್ರು ನಿಖಿಲ್ ಹುಡುಗರು ಅನ್ನುವಂತ ಆರೋಪವು ಕೇಳಿ ಬಂದಿತ್ತು ದೂರು ಕೊಡೋಕೆ ಜಮೀರ್ ಅಹ್ಮದ್ ಖಾನ್ ಆಪ್ತ ಮುಂದಾಗಿದ್ರು ಪರಿಷತ್ ಸದಸ್ಯ ಭೋಜೇಗೌಡ ಮಧ್ಯ ಪ್ರವೇಶದಿಂದಾಗಿ ಈ ಪ್ರಕರಣ ಈಗ ಸುಖಾಂತ್ಯ ಕಂಡಿದೆ ನಿಖಿಲ್ ಕುಮಾರಸ್ವಾಮಿಗೆ ಸೇರಿದಂತ ಶೂಟಿಂಗ್ ಸಾಮಗ್ರಿಗಳನ್ನ ಬೆಂಬಲಿಗರು ತೆರವು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯ ಸಿಕ್ಕಿದೆ ಜಮೀರ್ಗೆ ಕೀ ವಾಪಸ್ ಮಾಡಿ ಗೆಸ್ಟ್ ಹೌಸ್ ಅನ್ನು ಖಾಲಿ ಮಾಡಿದ್ದಾರೆ ನಿಖಿಲ್ ಬೆಂಬಲಿಗರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಆ ಮೂಲಕ ಈಗ ಗೆಸ್ಟ್ ಹೌಸ್ ಗಲಾಟೆ ಪ್ರಕರಣ ಸುಖಾಂತ್ಯ ಕಂಡಿದೆ ಕಳೆದ 2 ದಿನಗಳಿಂದ ಈ ಗೆಸ್ಟ್ ಹೌಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಜೋರಾಗಿತ್ತು ಈಗ ಭೋಜೇಗೌಡರ ಮನವಿಗೆ ಶಾಸಕ ಜಮೀರ್ ಅಹ್ಮದ್ ಖಾನ್ ಅವರು ಸ್ಪಂದಿಸಿದ್ದಾರೆ ಆ ಮೂಲಕ ಈ ವಿಚಾರ ಈಗ ಸದ್ಯಕ್ಕೆ ಸುಖಾಂತ್ಯ ಕಂಡಿದೆ ಯಾಕಂದ್ರೆ ಕೀ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಂದ್ರೆ ಎಚ್ಡಿಕೆ ಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಸ್ತುಗಳು ಆ ಗೆಸ್ಟ್ ಹೌಸ್ ನಲ್ಲೇ ಇತ್ತು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಾಪಸ್ ಕೇಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಗಲಾಟೆ ನಡೆದಿತ್ತು ಕೀ ಮಾತ್ರ ಅವರ ಹತ್ರನೇ ಇತ್ತು ಗೆಸ್ಟ್ ಹೌಸ್ ಅದು ಜಮೀರ್ ಖಾನ್ ಅವರಿಗೆ ಸೇರಿದಂತ ಗೆಸ್ಟ್ ಹೌಸ್ ಆಗಿತ್ತು ಆದರೆ ಆ ಕೀಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿಯ ಬೆಂಬಲಿಗರು ಅಲ್ಲಿ ಹೋಗಿ ಗಲಾಟೆಯನ್ನ ಮಾಡಿದ್ರು ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿತ್ತು ಸದ್ಯಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲಿಗರು ಆ ವಸ್ತುಗಳನ್ನೆಲ್ಲ ಕೂಡ ತೆರವು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈ ಗೆಸ್ಟ್ ಹೌಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ನಡುವೆ ಸಾಕಷ್ಟು ವಾಗ್ವಾದಕ್ಕೂ ಕೂಡ ಕಾರಣ ಆಗಿತ್ತು ಯಾವ ರೀತಿ ಸುಖಾಂತ್ಯ ಕಾಣ್ತು ಅಂತ ಈ ಪ್ರಕರಣ ಲಿನಶ್ರೀ ಏನಂದ್ರೆ ಎಚ್ಡಿ ಕುಮಾರಸ್ವಾಮಿ ಮತ್ತೆ ಜಮೀರ್ ನಡುವೆ ನಡೆದಂತಕಂತಹ ಒಂದು ಚಿಕ್ಕದಾಗಿರ್ತಕ್ಕಂತಹ ಗಲಾಟೆ ಏನಿತ್ತು ಇದೀಗ ಸ್ವಲ್ಪ ಮಟ್ಟಿಗೆ ಸುಖಾಂತ್ಯವನ್ನ ಕಂಡಿರ್ತಕ್ಕಂಥದ್ದು ಯಾಕಂದ್ರೆ ಸದಾಶಿವನಗರದ ಗೆಸ್ಟ್ ಹೌಸ್ ಏನಿತ್ತು ಅದು ಜಮೀರ್ ಅವರು ಕುಮಾರಸ್ವಾಮಿ ಅವರಿಗೆ ಯೂಸ್ ಮಾಡೋದಕ್ಕೆ ಅಂತಾನೆ ಕೊಟ್ಟಿದ್ರು ಹೀಗಾಗಿ ಕೆಲವು ದಿನಗಳ ಹಿಂದೆ ಅವರು ಗೆಸ್ಟ್ ಹೌಸ್ ಅನ್ನು ವಾಪಸ್ ಕೊಡುವಂತ ಸಹ ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ತೀಯ ಅಂತಾನು ಸಹ ಹೇಳಿದ್ರು ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ನೇಹಿತರು ಆ ಗೆಸ್ಟ್ ಹೌಸ್ ನಲ್ಲಿ ವಾಸ ಮಾಡ್ತಾ ಇದ್ರು ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸಿನಿಮಾಗೆ ಸಂಬಂಧಪಟ್ಟಂತಹ ವಸ್ತುಗಳು ಸಹ ಆ ಗೆಸ್ಟ್ ಹೌಸ್ ನಲ್ಲಿ ಇದು ಹೀಗಾಗಿ ಏಕಾಏಕಿ ಏನು ಜಮೀನ್ ಕಡೆಗಳನ್ನು ಹೋಗ್ಬಿಟ್ಟು ಆ ಬೀಗವನ್ನು ಹೊಡೆದು ಇದನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಆರೋಪಗಳು ಸಹ ಹಾಕಿರ್ಬೋದು ಈ ಬಗ್ಗೆ ಜೊತೆಗೆ ಏನು
ಜಮೀರ್ ಕಡೆಗಳು ಸಹ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲಿಸುವುದಕ್ಕೆ ಮುಂದಾಗಿದ್ರು. ಆದ್ರೆ ಕೆಲವೊಂದಿಷ್ಟು ಏನು ಇದಕ್ಕೆ ರಾಜಕೀಯ ಬಣ್ಣಗಳು ಸಹ ಕಟ್ಕೊಂಡಿದ್ವು. ಆದ್ರೆ ಕೊನೆಗೂ ಸಹ MLC ಭೋಜೇಗೌಡ ಅವರ ಮಧ್ಯಸ್ಥಿಕೆಯಿಂದ ಇದೀಗ ಈ ಸಮಸ್ಯೆ ಬಗೆಹರಿಸತಕ್ಕಂಥದ್ದು. ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಏನು ವಸ್ತುಗಳಿದ್ವು ಆ ವಸ್ತುಗಳನ್ನ ಇದೀಗ ನಿಖಿಲ್ ಹುಡುಗರು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು, ಹೋಗದ ನಂತರ ಬೀಗವನ್ನ ಇದೀಗ ಜಮೀರ್ಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಭೋಜೇಗೌಡ ಅವರ ಮಧ್ಯಸ್ಥಿಕೆ ಏನಿದೆ ಆ ಮಧ್ಯಸ್ಥಿಕೆಯಿಂದ ಇಬ್ಬರ ನಡುವೆ ನಡೆಸತಕ್ಕಂಥ ಕೋರ್ಟ್ ವರೆಗಿದೆ, ಅದಕ್ಕೆ ಈಗ ಸ್ಥಗಿತ ಅಂದ್ರೆ ಫುಲ್ ಸ್ಟಾಪ್ ಇದೆ ಅಂತಾನೆ ಹೇಳ್ಬೋದು ಇನ್ನಷ್ಟು. ಓಕೆ, ಥ್ಯಾಂಕ್ ಯು ತುಂಬ ಎಲ್ಲ ಡೀಟೇಲ್ಸ್ಗಾಗಿ ರಾಘವೇಂದ್ರ.